ನಿಮ್ಮ ಜೀವನದಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರದು? ನನ್ನ ಜೀವನದ ಸೂಪರ್ ಸ್ಟಾರ್ ನನ್ನ ಮಗಳು. ಮಗಳ ಹೆಸರು ಸರ್? ರಂಜಿತಾ. ಯಾಕೆ ಅವ್ರು ಸೂಪರ್ ಸ್ಟಾರ್ ನಿಮಗೆ? ಅವಳು ಏನೇ ಪ್ಲಾನ್ ಮಾಡಿದ್ರು ಅದನ್ನ ಸಕ್ಸಸ್ ಮಾಡೋವರೆಗೂ ಬಿಡಲ್ಲ ಅವಳು. ಓಕೆ. ಎಲ್ಲ ಒಂದು ಏನೇ ಆಗಿರ್ಬೋದು ಎಲ್ಲದರಲ್ಲೂ ಅವಳು ಸಕ್ಸಸ್. ಏನ್ ಮಾಡ್ತಿದ್ದಾರೆ ರಂಜಿತಾ ಅವರು? ಅವಳು ಓದಿದ್ದು ಫ್ಯಾಷನ್ ಡಿಸೈನಿಂಗ್. ಅವಳು ಡಿಗ್ರಿ ಮುಗಿತಿದ್ದಾಗೆ ಕೆನಡಾದಲ್ಲಿ ಜಾಬ್ ಬಂತು ಫ್ಯಾಷನ್ ಡಿಸೈನಿಂಗ್ಗೆ. ಆದ್ರೆ ಇರೋದೊಂದು ಮಗಳು, ನಾನು ಕಳ್ಸಲ್ಲ ಅಂತ ನನ್ನ ಮಿಸ್ಸಸ್ ಕೆನಡಾಗ ಕಳಿಸ್ಲಿಲ್ಲ. ನನ್ನ ಸ್ನೇಹಿತರೆಲ್ಲ ನನಗೆ ಬೈದ್ರು, ಇಲ್ಲ ಕಳಿಸ್ಬೇಕಾಗಿತ್ತು, ಅಲ್ಲಿ ನಮ್ಮ ಕನ್ನಡಿಗರು ಬೇಕಾದಷ್ಟು ಜನ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಅವಳು ಆರಿಸ್ಕೊಂಡಿದ್ದು ಬೇರೆ, ಓದಿದ್ದೆ ಬೇರೆ. ಬಟ್ ಅವಳು ಸಾಫ್ಟ್ವೇರ್ ಕಂಪನಿಲಿ ಅವಳೇ ಹೆಡ್ ಆಗಿ ಎಲ್ಲಾರ್ಗು ಎಲ್ಲ ಲೀಡ್ ಮಾಡ್ತಾ ಇದ್ಲು. ಮಗು ಆಗೋಕ್ಕಿಂತ ಮುಂಚೆ ರಿಸೈನ್ ಮಾಡಿಬಿಟ್ಲು ಒಂದು 5 ಮಂತ್ಸ್ ಇದ್ದಾಗ. ಆದರೆ ಅದೇ ಕಂಪನಿ, ನೀನು ಬಾರಮ್ಮ, ನಾವು 2 ಲ್ಯಾಕ್ಸ್ ಕೊಡ್ತೀವಿ ಸ್ಟಾರ್ಟಿಂಗು, ನೀನು ಮತ್ತೆ ಬಾರಮ್ಮ ಅಂತ ಕರಿತಾ ಇದ್ದಾರೆ. ಅವಳಿಗೆ ಮಗುನ ನೋಡ್ಕೊಳ್ಳೋರು ಬೇಕು. ಅವ್ರ ಅತ್ತೆಯವ್ರಿಗೆ ಪಾಪ ವಯಸ್ಸಾಗಿದೆ, ಅವ್ರಿಗೆ ಆಗೋದಿಲ್ಲ ಪಾಪ. ಮಾವನವರು ತೀರ್ಕೊಂಡ್ರು ಕೋವಿಡ್ ಟೈಮ್ನಲ್ಲಿ ಅವ್ರ ಮಾವರು. ಹಾಗಾಗಿ ನಾವು ದೂರ ಇದ್ದೀವಿ, ಸ್ವಲ್ಪ ದೂರ ಅಂದರೆ ಬೆಂಗಳೂರಲ್ಲೇ. ಸೊ ನಮ್ಮ ಮಿಸ್ಸಸ್ ಹೋಗಿ ನೋಡ್ಕೋಬೋದು, ಅದು ಹೇಗಾಗುತ್ತೋ ಮುಂದೆ ಗೊತ್ತಿಲ್ಲ. ನೋಡಿಕೊಂಡ್ರೆ ಖಂಡಿತ ಅವಳು ಅವಳು ಏನು ಅಂದ್ಕೊಂಡಿದ್ದಾಳೆ ಅದನ್ನು ಸಾಧನೆ ಮಾಡ್ತಾಳೆ, ಸಕ್ಸಸ್ ಮಾಡ್ತಾಳೆ. ಸರ್, ನಿಮ್ಮ ಮಗಳ ಬಗ್ಗೆ ಇಷ್ಟು ಪ್ರೀತಿಯಿಂದ ನೀವು ಮಾತಾಡಿದ ಕೇಳಿ ತುಂಬ ಸಂತೋಷ ಆಯಿತು ಸರ್ ನನಗೆ. ಆ್ಯಂಡ್ ಮಗಳ ಬಗ್ಗೆ ಅಪ್ಪ ಮಾತಾಡಬೇಕಾದ್ರೆ ಅದೊಂದು ಯಾವ ಥರದ ಪ್ರೀತಿ ಅಂತ ವರ್ಣಿಸೋಕ್ಕಾಗಲ್ಲ. ನಿಮ್ಮನ್ನು ಬರೀ ನಾವು ಕಲಾವಿದರಾಗಿ ನೋಡಿರ್ತೀವಿ, ಆದರೆ ಇವತ್ತು ತಂದೆಯಾಗಿ ನೋಡಿ ತುಂಬ ಸಂತೋಷ ಆಯಿತು ಸರ್. ಆ್ಯಂಡ್ ರಂಜಿತಾಗೆ ಇಂಥ ತಂದೆ ಸಿಕ್ಕಿರೋದು ಅವ್ರ ಪುಣ್ಯ ಅಂತ ನನಗೆ ಅನ್ಸುತ್ತೆ. ರಂಜಿತಾ ಅವರೇ, ಆಲ್ ದ ಬೆಸ್ಟ್. ನೀವು ಮುಂದೆ ಮತ್ತೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದಷ್ಟು ಅನುಕೂಲ ಆಗಲಿ, ನೀವು ಆರಾಮಾಗಿ ಕೆಲಸ ಮಾಡೋ ಥರ ಆಗಲಿ. ಆ್ಯಂಡ್ ನಿಮ್ಮ ತಂದೆ ನಿಮ್ಮ ಬಗ್ಗೆ ತುಂಬ ಅಭಿಮಾನದಿಂದ ಮಾತಾಡಿದ್ರು, ತುಂಬ ಸಂತೋಷ ಆಯಿತು ನಮಗೆ ಕೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಶಾಲಿನಿ ಅವರೇ, ನಿಮ್ಮ ಲೈಫ್ನ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ಈಗ ತಾನೇ ಕೃಷ್ಣ ಸರ್ ಹೇಳ್ದಂಗೆ ಮ್ಯಾಮ್, ಈಗ ನೀವು ಆರ್ಟಿಸ್ಟು, ನೀವು ವರ್ಕ್ ಮಾಡ್ತಿರ್ತೀರ ಡೇ ಆ್ಯಂಡ್ ನೈಟ್. ಸೊ ಹುಡುಗಿರಾಗಿ ನಮಗೆ ಕೆಲಸನೂ ಮಾಡಿ ಮನೇನೂ ನೋಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಆ್ಯಂಡ್ ನನಗೆ ನನ್ನ ಅಪ್ಪ ಅಮ್ಮ ರೋಲ್ ಮಾಡಲ್, ಎಲ್ರಿಗೂ ಅಫ್ಕೋರ್ಸ್ ಅಪ್ಪ ಅಮ್ಮನೇ ರೋಲ್ ಮಾಡಲ್ ಇರ್ತಾರೆ ಕೃಷ್ಣ ಸರ್ ಹೇಳ್ದಾಗೇನೆ. ಆ್ಯಂಡ್ ಅಮ್ಮ ವರ್ಕ್ ಮಾಡ್ತಿದ್ರು, ಬೆಳಗ್ಗೆ ಎದ್ದು ಅಡುಗೆ ತಿಂಡಿ ಎಲ್ಲ ಮಾಡಿ ನನ್ನ ಸ್ಕೂಲಿಗೆ ರೆಡಿ ಮಾಡಿ, ನನ್ನ ತಮ್ಮನೂ ಕೂಡ ಆ್ಯಂಡ್ ಸ್ಕೂಲಿಗೆ ಕಳಿಸಿ, ಸ್ಕೂಲಿಂದ ಬಂದ ಮೇಲೆ ಹೋಮ್ ವರ್ಕ್ ಮಾಡಿಸಿ, ಓದಿಸಿ, ಊಟ ಮಾಡಿಸಿ, ಈ ಥರ ಎಲ್ಲ ತುಂಬ ನಿಭಾಯಿಸಿದ್ದಾರೆ. ಅಮ್ಮನೂ ಕೂಡ ರಿಟೈರ್ ಆಗಿದ್ದಾರೆ ಇವಾಗ. ಆ್ಯಂಡ್ ಅದಕ್ಕೆ ಅಪ್ಪನೂ ಹೆಲ್ಪ್ ಮಾಡಿದ್ದಾರೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ಮ್ಯಾನ್ ಅಂತ ಅಂದರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಆ್ಯಸ್ ಅ ಡಾಟರ್ ನಂಗೂ ಕೂಡ ಅಪ್ಪ ಅಮ್ಮ ಹೀಗೆ ಕೃಷ್ಣ ಸರ್ ಥರನೇ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ನನಗೆ ನನ್ನ ಲೈಫಲ್ಲಿ ನನ್ನ ಅಪ್ಪ ಅಮ್ಮನೇ ಸೂಪರ್ ಸ್ಟಾರ್. ಡ್ಯಾಡಿ ಮಮ್ಮಿ ಐ ಲವ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನನ್ನ ಅಳಿಯ ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ನಾನು ಎಲ್ಲೇ ಶೂಟಿಂಗ್ ಕರ್ಕೊಂಡೋದ್ರು ನೋಡಿ, ಏನಣ್ಣ ನಿಮ್ಮ ಅಳಿಯ ಅವರು ಹೀರೋ ಇದ್ದಾಗಿದ್ದಾರಲ್ಲ, ಆಕ್ಟ್ ಮಾಡಿಸ್ಬಿಡ್ಬೋದಲ್ಲ, ನಮ್ಮ ಮಾವ ಕರ್ಕೊಂಡೆ ಬರಲ್ಲ ನನಗೆ ಅಂತ ಇರ್ತಾರೆ. ನನ್ನ ಮಗಳು ಹೇಳಿದಾಳೆ, ನೀವು ಮಾಡಪ್ಪ ನೀನು ಅಂತ ಹೇಳ್ತಾ ಇರ್ತಾಳೆ. ಮಗು ಇನ್ನೂ ಚಿಕ್ಕವನು, ಯಾಕೆಂದ್ರೆ ಮಕ್ಕಳನ್ನ 5 ವರ್ಷವರೆಗೂ ತಂದೆ ತಾಯಿ ಕೈಲಿ ನೋಡ್ಲಿಕ್ಕೆ ಆಗಲ್ಲ, ಕಷ್ಟ. ಇಬ್ಬರು ಇವಾಗಿನ ಕಾಲದಲ್ಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ದುಡಿಲೇಬೇಕಾಗಿತ್ತು. ಹಾಗಾಗಿ ಅಜ್ಜಿ ಮತ್ತೆ ತಾತನೇ ನೋಡ್ಕೋಬೇಕಾಗುತ್ತೆ. ಅಜ್ಜಿ ತಾತನ ಕೆಳಗೆ ಬೆಳ್ದಿರೋ ಅಂತ ಮೊಮ್ಮಕ್ಕಳು ಲೈಫಲ್ಲಿ ತುಂಬಾ ಮುಂದೆ ಬರ್ತಾರೆ, ಮುಂದೆ ಬರ್ತಾರೆ. ಯಾಕಂದ್ರೆ ಅಪ್ಪ ಅಮ್ಮಗಿಂತ ಜಾಸ್ತಿ ಹೇಳ್ಕೊಡ್ತೀರಾ ನೀವು. ಅನುಭವ ಹಾ, ನಿಮ್ಮ ಮೊಮ್ಮಗು ನೀವು ನೋಡ್ಕೊಂಡ್ರೆ ನಿಮ್ಮ ಮಗಳೂ ಚೆನ್ನಾಗಿ ಬೆಳೀತಾರೆ, ನಿಮ್ಮ ಮೊಮ್ಮಗೂ ಚೆನ್ನಾಗಿ ಬೆಳೆಯುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.